ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ ಒಂದು ಪ್ಲೇನ್ ಓಡಿಸೋಕ್ಕೆ ಬಂದಿದ್ದೀನಿ. ಅದೇ ಆಫ್ ಫ್ಲೈಟ್ ಅಂತ ಕೇಳ್ತೀರಾ ನೋಡಿ, ಇದೇ ಫ್ಲೈಟು. ಇದು ತುಂಬ ಜನ ನೋಡಿರ್ತೀರಾ ಆಲ್ಮೋಸ್ಟು. ಇದು ಎಲ್ಲಿದೆ ಅಂತಲೂ ಕೂಡ ಗೊತ್ತಿರುತ್ತೆ ನಿಮಗೆ. ಇದು ಇರೋದು ಧರ್ಮಸ್ಥಳದಲ್ಲಿ ಒಂದು ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ. ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ನೋಡಿ, ಅಲ್ಲಿ ಒಂದೆರಡು ಬೋರ್ಡ್ಗಳು ಇಕ್ಕಿದ್ದಾರೆ, ಬೇಕಾದ್ರೆ ಓದ್ಕೊಳ್ಳಿ. ಇದು ಮಾಡಲಂದರೆ 1938 ಈ ಪ್ಲೇನ ತಯಾರಿ ಮಾಡಿರೋದು. ಅವತ್ತಿಂದ ಇವತ್ತವರೆಗೂ ಈ ವಿಮಾನ ಇಲ್ಲೇ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಫ್ಲೈಟು. ನೋಡಿ, ಅದರೊಳಗಡೆ ಹೋಗೋಕ್ಕೆ ಒಂದು ಬಾಗಿಲು ಕೂಡ ಇದೆ. ಇದೇ ಡೋರು. ಓಕೆ, ದೇವಸ್ಥಾನ ಹತ್ರ ಹೋಗೋಣ, ಬನ್ನಿ. ನೋಡಿ, ಕಾರಲ್ಲಿ ಬಂದವರು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಮತ್ತು ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ಬೋದು, ಅದು ಸ್ಕೂಲು. ನೋಡಿ, ವಿಶಾಲವಾಗಿ ಚೆನ್ನಾಗಿದೆ ಪಾರ್ಕಿಂಗ್ ಮಾತ್ರ. ಪಾರ್ಕಿಂಗ್ ಪ್ಲೇಸ್ ಅಂತೂ ಮರಗಳೆಲ್ಲ ಇದೆ ನೆರಳಿಗೆ. ನೋಡಿ, ಇದೇ ದೇವಸ್ಥಾನ. ದರ್ಶನ ಆಯಿತು ನಂದು. ನೋಡಿ, ಒಂದು ಗಡಿಯಾರ ಕೂಡ ಇದೆ, ಆಲ್ಮೋಸ್ಟು 8:45. ನಾನು ದರ್ಶನ ಮಾಡಿಕೊಂಡು ಆಚೆ ಹೊರಗಡೆ ಬಂದಿದ್ದೀನಿ. ಇವಾಗ ಪ್ರಸಾದ, ಒಂದು 11 ಗಂಟೆಗೆ ಪ್ರಸಾದ ಕೊಡ್ತಾರೆ, ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು. ಹನ್ನೊಂದು ಗಂಟೆಗೆ ಪ್ರಸಾದ ಕೊಡ್ತಾರೆ. ಓಕೆ, ಅದನ್ನು ವಿಡಿಯೋ ನೋಡೋಣ, ಬನ್ನಿ.
ಓಕೆ ಫ್ರೆಂಡ್ಸ್, ಊಟ ಆಯಿತು, ಪ್ರಸಾದ ತಿಂದ್ರಿ. ನೆಕ್ಸ್ಟ್ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ನೀವು ಏನಾನ ನೆಕ್ಸ್ಟ್ ಟೈಮು ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿ ಪ್ರಸಾದ ತಿನ್ನೋದು ಮಾತ್ರ ಮಿಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಒಂದು ಪುಣ್ಯನೇ ಮಾಡಿರ್ಬೇಕು ಈ ಪ್ರಸಾದ ತಿನ್ನೋದಕ್ಕೆ. ನೆಕ್ಸ್ಟ್ ಟೈಮ್ ನೀವೇನಾನ ಧರ್ಮಸ್ಥಳಕ್ಕೆ ಬಂದರೆ ಮಿಸ್ ಮಾಡ್ಕೊಬೇಡಿ, ಪ್ರಸಾದ ತಿನ್ನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಮತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ. ಓಕೆ ಬಾಯ್, ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಬಾಯ್.